ಕನ್ನಡ ಸಾಹಿತ್ಯ ಪರಿಷತ್ನ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರು ಹಣತೆಗಳ ಜೋಗುಳ ಮತ್ತು ಸ್ಫೂರ್ತಿ ಶಿಖರಗಳು ಎಂಬ ಕೃತಿಗಳನ್ನು ಲೋಕಾರ್ಪಣೆ ಮಾಡಿದರು ಕನ್ನಡವನ್ನು ಹೆಚ್ಚಾಗಿ ಬಳಸಬೇಕು ಹಾಗೂ ಕನ್ನಡದ ಅಂಕಿಗಳನ್ನು ಬಳಸಿದರೆ ಮಾತ್ರ ಕನ್ನಡ ಉಳಿಯಲು ಬೆಳೆಯಲು ಸಾಧ್ಯ ಎಂದು ತಿಳಿಸಿದ್ದಾರೆ ಕನ್ನಡ ಭಾಷೆ ಕನ್ನಡ ಜಾನಪದ ಕನ್ನಡ ಸಾಹಿತ್ಯ ಕನ್ನಡ ಸಂಸ್ಕೃತಿ ಕನ್ನಡ ಕಲೆ ಇವುಗಳ ಬೆಳವಣಿಗೆ ರಕ್ಷಣೆ ಮತ್ತು ಪ್ರಸಾರ ಮಾಡುವುದು ಕನ್ನಡ ಸಾಹಿತ್ಯ ಪರಿಷತ್ನ ಮೂಲ ಉದ್ದೇಶ ಎಂದು ತಿಳಿಸಿದ್ದಾರೆ ಕನ್ನಡ ಅನ್ನದ ಭಾಷೆ ಆಗಬೇಕು ಅಂತಂತದ್ದು ಕೋಲಾರ ಜಿಲ್ಲೆಗೆ ಬರಲು ಬಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂತ ಎಲ್ಲ ತಾಲೂಕುಗಳಲ್ಲಿ ಹಾಗೆ ಜಿಲ್ಲೆಯಲ್ಲಿ ಕನ್ನಡದ ಭಾವನೆಗಳು ಬರಬೇಕು ಅಂತಕ್ಕಂತ ಸ್ಥಳೀಯರ ಜೊತೆಗೆ ಸೇರಿ ಕನ್ನಡದ ಭಾವನೆಗಳನ್ನು ಕಟ್ಟತಕ್ಕಂತ ಕೆಲಸವನ್ನು ಮಾಡ್ತೀವಿ ಅನ್ನುವಂತಹ ಮಾತಿನೊಂದಿಗೆ ಕನ್ನಡ ಬೆಳಿಬೇಕಾದ್ರೆ ಕನ್ನಡ ಉಳಿಸಬೇಕಾದ ಆ ಉಳಿಸ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ ಆದರೆ ಅನೇಕರು ಹೇಳ್ತಾ ಇರೋದ್ರಿಂದ ಬಳಸಬೇಕಾಗ ಒಂದು ಅಂಗಾಂಗನ ವೈದ್ಯರು ಯಾರಂತ ಹೇಳ್ತಾರೆ ಕೋಲಾರ ಜಿಲ್ಲೆ ಈಗ ಮರು ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗಿ ಆದರೆ ಅವತ್ತಿನ ಸಮಯದಲ್ಲಿ ಕೋಲಾರ ಒಂದೇ ಹಾಗಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮುಂದೆ ಆರ್ಥಿಕವಾಗಿರ್ತಕ್ಕಂತಹ ಸುಭದ್ರತೆಯನ್ನು ತಂದುಕೊಟ್ಟವರು ಸರ್ ಮಿರ್ಜಾ ಇಸ್ಮಾಯಿಲ್ ಈ ಮೂರು ಗೌರವಾನ್ವಿತ ಮಹನೀಯರನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಚಾರಕ್ಕೆ ಬಂದಾಗ ನಾನು ಅವರನ್ನು ಸ್ಮರಿಸಲೇಬೇಕು